ಇದೀಗ ವಾರ್ತೆಗಳ ವಿವರ ಶಾಲೆ ಫೀಸ್ ಕಟ್ಟಲಾಗದೆ ಸಂಕಷ್ಟ ಎದುರಿಸುತ್ತಿದ್ದ ಪೋಷಕರು ಶನಿವಾರ ಶಾಲೆಯ ಮುಂದೆ ಜಮಾಯಿಸಿ ತಮ್ಮ ಅಳಲು ತೋಡಿಕೊಂಡ ಘಟನೆ ಕಾರವಾರದಲ್ಲಿ ನಡೆದಿದೆ ಕಾರವಾರ ನಗರದ ಹೊರಭಾಗದ ಸುಂಕೇರಿಯಲ್ಲಿರುವ ನಿರ್ಮಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸುಮಾರು 600 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಕೊರೋನಾದ ಈ ಸಂದರ್ಭದಲ್ಲಿ ಯಾವುದೇ ಆದಾಯವಿಲ್ಲದೆ ಆರ್ಥಿಕ ಸಂಕಷ್ಟದಲ್ಲಿರುವ ಪೋಷಕರು ಈಗಾಗಲೇ 3-4 ಬಾರಿ ತಮ್ಮ ಕಷ್ಟ ತೋಡಿಕೊಂಡರು ಫೀಸ್ ಕಡಿಮೆ ಮಾಡಲು ಸ್ಕೂಲ್ ಆಡಳಿತ ಮಾತ್ರ ಒಪ್ಪಿಲ್ಲ ಈ ಕಾರಣದಿಂದ ಶನಿವಾರ ಸ್ಕೂಲ್ ಫೀಸ್ ಕಡಿಮೆ ಮಾಡಲು ಒತ್ತಾಯಿಸಿ 100 ಪೋಷಕರು ಶಾಲೆಯ ಗೇಟ್ ಬಳಿ ಜಮಾಯಿಸಿ ವಿನಂತಿಸಿದ್ದಾರೆ ಶಾಲೆಯ ಪ್ರಕಾರ 2-3 ಇನ್ಸ್ಟಾಲ್ಮೆಂಟ್ ಆದರೂ ಸರಿ ವರ್ಷದ ಪೂರ್ತಿ ಫೀಸ್ ಪೋಷಕರು ಭರಿಸಬೇಕು ಆದರೆ ಪ್ರಸ್ತುತ ಈ ಬಡ ಪೋಷಕರಿಗೆ ಆದಾಯವಿಲ್ಲದಿರುವುದರಿಂದ ಫುಲ್ ಫೀಸ್ ಭರಿಸಲಾಗಲ್ಲ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ಶಿಕ್ಷಕರು ಪಾಠವನ್ನ ವಿಡಿಯೋ ಮೂಲಕ ಕಳಿಸುತ್ತಿದ್ದು ಸಾಕಷ್ಟು ಕಡೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ಅವುಗಳನ್ನು ನೋಡಲಾಗಲ್ಲ ಪ್ರಸ್ತುತ ಶಾಲೆ ಇಲ್ಲದಿರುವುದರಿಂದ ಶಾಲೆಯ ಯಾವುದೇ ಸ್ವತ್ತುಗಳನ್ನು ವಿದ್ಯಾರ್ಥಿಗಳು ಉಪಯೋಗಿಸುತ್ತಿಲ್ಲ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇರುವುದರಿಂದ ಅದರ ಟ್ಯೂಷನ್ ಫೀಸ್ 5000 ದಿಂದ 6000 ರೂಪಾಯಿ ಭರಿಸಲು ಸಿದ್ಧವಿದ್ದೇವೆ ಆದರೆ ಒಂದೊಂದು ಮನೆಯಿಂದ ಇಬ್ಬರು ಮೂರು ಮಕ್ಕಳು ಈ ಶಾಲೆಯಲ್ಲಿ ಬರುತ್ತಿರುವುದರಿಂದ ಒಬ್ಬೊಬ್ಬರು ಮಕ್ಕಳದ್ದು 15,000 ಅಥವಾ 18,000 ರೂಪಾಯಿ ನಮಗೆ ಭರಿಸಲು ಸಾಧ್ಯವಾಗಲ್ಲ ಶಾಲಾ ಆಡಳಿತದಲ್ಲಿ ಎಷ್ಟು ಬಾರಿ ವಿನಂತಿಸಿದರು ಕಷ್ಟ ಅರಿತುಕೊಳ್ಳದೆ ಫುಲ್ ಫೀಸ್ ಭರಿಸಲು ಸ್ಕೂಲ್ ಒತ್ತಾಯಿಸಿದೆ ಎಂದು ಪೋಷಕರು ತಮ್ಮ ಅನುಮಾನ ತೋಡಿಕೊಂಡರು ತುಂಬಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ವರ್ಷದ ಫೀಸ್ ಅಂತ ಯೂಸ್ ಮಾಡಲಿಲ್ಲ ಮತ್ತೆ ಅವರು ಕಲಿಸಲು ಕೂಡ ಇಲ್ಲ ಸರ್ ಇವಾಗ ಏನು ಆನ್ಲೈನ್ ನಲ್ಲಿ ಕ್ಲಾಸ್ ನಡೀತಾ ಇದೆ ಅಷ್ಟೇ ಸರ್ ಒಂದು ಲೆಸನ್ ಅವರು ಏನು ಮಾಡ್ತಾರೆ ಟೀಚ್ ಮಾಡ್ತಾರೆ ಕಲಿಸ್ ಕೊಡ್ತಾರೆ ಸರ್ ಅದು ಒಂದು ಹಾಫ್ ಅವರ್ದು ಇರುತ್ತೆ ಸರ್ ಅದೇ ನಾವು ರಿಟರ್ನ್ ಅವರಿಗೆ ಪಾಠ ಮಾಡೋದಾಗುತ್ತೆ ಮತ್ತೆ ಸರ್ ನಾವು ಫುಲ್ ಪೇಮೆಂಟ್ ಯಾಕೆ ಮಾಡಬೇಕು ಸರ್ ನಾವು ಈಗ ಏನು ಮಾಡ್ತೀವಿ ಆಟೋ ಡ್ರೈವರ್ ಇಲ್ಲಿ ಫೋರ್ ವೀಲರ್ ಡ್ರೈವರ್ ಎಲ್ಲ ಇದೇ ಇದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಸ್ವಲ್ಪ ಜನರು ವೆಜ್ ತುಂಬಬೇಕು ಸರ್ ಮತ್ತೆ ನಮ್ಮ ಮನೆಯವರಿಗೆ ಜೊತೆ ಹಣ ನಾವು ಹ್ಯಾಂಗ್ ತುಂಬುದು ಸರ್ ಅಂದ್ಕೊಂಡು ನಾವು ಇಲ್ಲಿ ಬಂದ್ಕೊಂಡು ಕಮಿಟಿಗೂ ಕೂಡ ಒಂದು ಲೆಟರ್ ಕಟ್ ಆಗುತ್ತೆ ಸರ್ ನಾವೇನು ಏನಾದರೂ ಒಂದು ಸಾಲ ಮಾಡ್ಕೊಂಡು ಒಂದು ಲಾಸ್ಟ್ ಏನಾದರೂ ಅವರದು ನಿರ್ಧಾರ ಇದ್ದರೆ ನಾವು ನೋಡುವ ಅಂತ ಇಲ್ಲಿ ಜಮಾ ಆಗಿದ್ದೇವೆ ಸರ್ ಮ್ಯಾನೇಜ್ಮೆಂಟ್ ಹೊರತುಪಡಿಸಿ ತಾನೇನು ಮಾಡೋಕ್ಕಾಗಲ್ಲ ಎಂದು ಶಾಲೆಯ ಮುಖ್ಯಾಧ್ಯಾಪಕಿ ಸಿಸ್ಟರ್ ಎಲ್ಸಿ ಕೈ ಚೆಲ್ಲಿದರು ಪ್ರಸ್ತುತ ಸರ್ಕಾರ ಮಧ್ಯಪ್ರವೇಶಿಸಿ ಶಾಲೆಗಳ ಫೀಸ್ ಕಡಿಮೆ ಮಾಡಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ